ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಾವು ಪ್ರತಿನಿತ್ಯ ಒಂದೊಂದು ರೀತಿಯ ಕಷಾಯಗಳನ್ನ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಬೆನಿಫಿಟ್ಗಳು ಸಿಗುತ್ತೆ, ಹಲವಾರು ರೋಗಗಳಿಂದ ಸಹ ನಮ್ಮನ್ನು ಕಾಪಾಡುತ್ತೆ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರುವಂತಹ, ಹಾಗೆಯೇ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡಿರುವಂತಹ ಒಂದು ಕಷಾಯ ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು, ಹಾಗೆಯೇ ವಿಡಿಯೋನ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ನಾನು ಇವತ್ತು ನಿಮಗೆ ತಿಳಿಸ್ಲಿಕ್ಕೆ ಹೊರಟಿರುವಂಥದ್ದು ಥಾತೈ ಕಷಾಯ. ಈ ಥಾತೈ ಅಂದರೆ ನಿಮಗೆ ಗೊತ್ತಾಗಿರ್ಬೋದು ಆಲ್ರೆಡಿ, ಹಾಗೆಯೇ ಇದಕ್ಕೆ ಥಾತಪ್ಪೆ ಅಂತಲೂ ಸಹ ಕರೀತಾರೆ ನಮ್ಮ ತುಳು ಭಾಷೆಯಲ್ಲಿ. ಈ ಥಾತೈ ಅಥವಾ ಥಾತಪ್ಪೆ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಇದರ ಸಂಪೂರ್ಣ ಬೆನಿಫಿಟ್ಗಳು, ಹಾಗೆಯೇ ಇದನ್ನು ಎಷ್ಟು ತಿನ್ನಬಹುದು ಅಥವಾ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಆಲ್ರೆಡಿ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ. ನೀವು ಒಂದು ವೇಳೆ ಆ ವೀಡಿಯೋ ನೋಡಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹಾಗೆಯೇ ಐ ಬಟನ್ ಸಹ ಬರ್ತಾ ಇರತ್ತೆ. ನೀವು ಈ ವಿಡಿಯೋ ನೋಡಿದ ನಂತರ ಆ ವಿಡಿಯೋನ ಸಹ ನೋಡಿ. ಸ್ನೇಹಿತರೆ, ನಾವಿನ್ನು ತಡ ಮಾಡೋದು ಬೇಡ, ಥಾತಪ್ಪೆಯ ಕಷಾಯ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನಾವಿಲ್ಲಿ ಥಾತೈ ಕಷಾಯ ಮಾಡಲಿಕ್ಕೆ ಸುಮಾರು 4 ಟೀಸ್ಪೂನಷ್ಟು ಥಾತೈ, 1/4 ಟೀಸ್ಪೂನಷ್ಟು ಜೀರಿಗೆ, ಹಾಗೆ 1/4 ಟೀಸ್ಪೂನಷ್ಟು ಮೆಂತೆ, ಹಾಗೆ 1 ಟೀಸ್ಪೂನಷ್ಟು ಕೊತ್ತಂಬರಿ ತಗೊಂಡಿದ್ದೇವೆ. ಮೊದಲು ನಾವು ಇದನ್ನು ಪುಡಿ ಮಾಡೋಣ. ನಾವು ಮೊದಲು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಸ್ನೇಹಿತರೆ ನೋಡಿ, ಈ ರೀತಿಯಾಗಿ ನಾವು ಪುಡಿ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಈಗ ಕ್ಲೀನಾಗಿ ಪುಡಿಯಾಗಿದೆ ನೋಡಿ. ಇಷ್ಟು ನಮಗೆ ಪುಡಿಯೋದು ಸಾಕು, ಯಾಕಂದರೆ ಇನ್ನು ನಮಗೆ ಸ್ವಲ್ಪ ಬೇಯಿಸ್ಲಿಕ್ಕೆ ಇದೆಯಲ್ವಾ. ಹಾಗಾಗಿ ನಾವು ಇದನ್ನು ಎಲ್ಲದನ್ನು ಹಾಕ್ಕೊಳ್ತಾ ಇಲ್ಲ, ನಾವು ಇದನ್ನು ತೆಗೆದಿರ್ತಿದ್ದೇವೆ. ನಮಗೆ ಈ ಸಮಯಕ್ಕೆ ಕಷಾಯಕ್ಕೆ ಎಷ್ಟು ಬೇಕು ಅಷ್ಟು ಪೌಡರ್ನ ಮಾತ್ರ ಯೂಸ್ ಮಾಡ್ಕೊಳ್ತಿದ್ದೇವೆ. ನಾವಿಲ್ಲಿ ಒಂದು ಪಾತ್ರೆಗೆ 2 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಿದ್ದೇವೆ. ನಾವು ನೋಡಿ ಈ ರೀತಿಯಾಗಿ ಡಬ್ಬಕ್ಕೆ ಹಾಕಿಟ್ಟಿದ್ದೇವೆ. ಇದರಲ್ಲಿ ನಾವು 1 ಚಮಚದಷ್ಟು ಪುಡಿನ ಹಾಕ್ಕೊಳ್ತಿದ್ದೇವೆ. 2 ಲೋಟ ನೀರಿಗೆ 1 ಚಮಚದಷ್ಟು ಪುಡಿ ಸಾಕಾಗುತ್ತೆ. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸ್ನೇಹಿತರೆ, ಈ ಥಾತಪ್ಪೆ ಕಷಾಯ ಕುಡಿದ್ರೆ ನಮಗೇನು ಲಾಭ ಇದೆ? ಪ್ರತಿಯೊಂದು ಕಷಾಯ ಆಗಲಿ ಅದನ್ನು ಕುಡಿಯೋದು ನಮ್ಮ ದೇಹಕ್ಕೆ ಅನೇಕ ಲಾಭಗಳಿದೆ. ಅದರಲ್ಲಿ ಈ ಥಾತಪ್ಪೆ ಕಷಾಯನ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ಲಾಭಗಳಿದೆ. ಅದರಲ್ಲಿ ಕೆಲವೊಂದು ನಿಮ್ಗೆ ನಾನು ಹೇಳ್ತೀನಿ, ಯಾಕಂದರೆ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಆಲ್ರೆಡಿ ಒಂದು ವಿಡಿಯೋಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಆ ವಿಡಿಯೋ ನೀವು ನೋಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಈ ಕಷಾಯನ ಕುಡಿಯೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಕಳಿಗೆ, ಅಂದರೆ ಹೆರಿಗೆ ಆಗಿರುವಂಥವರು, ಈ ಕಷಾಯನ ಕುಡಿಯೋದ್ರಿಂದ ಬೆನ್ನು ಮೂಳೆ ಗಟ್ಟಿಯಾಗುತ್ತೆ, ಹಾಗೆಯೇ ಬೆನ್ನು ನೋವಿನಂತಹ ಸಮಸ್ಯೆಗೂ ಒಂದೊಳ್ಳೆಯ ಔಷಧಿ. ಸ್ನೇಹಿತರೆ, ಈ ಕಷಾಯವನ್ನು ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಪ್ರತಿಯೊಬ್ಬರು ಯಾರು ಬೇಕಾದರೂ ಕುಡಿಬೋದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಒಂದುವೇಳೆ ಬೆನ್ನೋವಿಲ್ಲ ಅಥವಾ ನನಗೆ ಯಾವುದೇ ದೇಹದಲ್ಲಿ ಸಮಸ್ಯೆ ಇಲ್ಲ ಅಂತಂದರೂ ಸಹ ಈ ಕಷಾಯನ ಕುಡಿಬೋದು, ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ನೀವು ಇವಾಗಲೇ ಕಷಾಯನ ಕುಡಿಯೋದ್ರಿಂದ ಮುಂದೆ ಬರುವಂತಹ ಬೆನ್ನೋವು ಅಥವಾ ಮೂಳೆಗೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳಿಗೆ ಇದೊಂದು ಪರಿಹಾರ ಆಗ್ಬೋದು. ಹಾಗೆಯೇ ಈ ಕಷಾಯನ್ನು ದಿನಕ್ಕೆ ಎಷ್ಟು ಸಲ ಕುಡಿಬೇಕು ಅನ್ನೋದು, ದಿನಕ್ಕೆ ಒಮ್ಮೆ ಕುಡಿದ್ರೆ ಸಾಕು. ನಾವು ಪ್ರತಿನಿತ್ಯ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ಲಾಭಗಳು ಸಿಗ್ತಾ ಹೋಗುತ್ತೆ, ಹಾಗೆಯೇ ನಮ್ಮ ಹೆಲ್ತನ್ನು ಸುಧಾರಣೆ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಸಹ ಜಾಸ್ತಿ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗಿದೆ. ನಿಮಗೆ ಇನ್ನೂ ಹೆಚ್ಚಿನ ಬೆನಿಫಿಟ್ಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋ ನೀವು ನೋಡಿ. ಯಾಕಂದರೆ ನಾನು ಪುನಃ ಹೇಳೋದನ್ನೇ ಪುನಃ ಒಮ್ಮೆ ಹೇಳೋದು ಬೇಡ ಅಂತ ಹೇಳಿ ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಾವು ಈ ರೀತಿಯಾಗಿ ಪುಡಿನ ಮಾಡಿಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಕಷಾಯನ ಮಾಡಬಹುದು, ತುಂಬ ಈಸಿ ಆಗುತ್ತೆ. ಯಾಕಂದರೆ ನೀವು ಇಡಿ ಹಾಕಿ ನೀರಲ್ಲಿ ಬೇಯಿಸೋಕ್ಕಿಂತ ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಈ ರೀತಿ ಪುಡಿಯನ್ನು ಮಾಡಿಟ್ಕೊಂಡಿದ್ದೀವಿ. ನೀವು ಈ ರೀತಿ ಪುಡಿ ಮಾಡಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ಇಡ್ಬೋದು, ಹಾಗಾಗಿ ನೀವು ಯಾವಾಗ ಬೇಕಾದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ, ನಾವು ಇದಕ್ಕೀಗ ಇಷ್ಟು ಸಣ್ಣದೊಂದು ಬೆಲ್ಲವನ್ನು ಹಾಕ್ಕೊಳ್ತಿದ್ದೇವೆ. ಒಂದು ತುಂಡು ಬೆಲ್ಲವನ್ನು ಹಾಕೋಬೇಕು. ಈ ಬೆಲ್ಲ ಹಾಕೋದ್ರಿಂದ ಕುಳಿಗೆ ಸ್ವಲ್ಪ ಸಿಹಿ ಅಂತ ಅನಿಸುತ್ತೆ, ಯಾಕಂದರೆ ಕೆಲವರಿಗೆ ತಾತಯ್ಯ ಸ್ಮೆಲ್ ಆಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ನೀವು ಬೆಲ್ಲವನ್ನು ಹಾಕೋಬಹುದು. ಸ್ನೇಹಿತರೆ, ಹಾಗೆ ನಾವು ಇದಕ್ಕೀಗ 1/4 ಲೋಟದಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೇವೆ. ನೀವು ಹಾಲನ್ನು ಹಾಕೋದ್ರಿಂದ ಹೆಚ್ಚಿನ ಬೆನಿಫಿಟ್ ನಮ್ಮ ದೇಹಕ್ಕೆ ಸಿಗುತ್ತೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಹಾಲನ್ನು ಯೂಸ್ ಮಾಡ್ಕೊಳ್ತಿದ್ದೇವೆ. ನೋಡಿ, ಇದೀಗ ಕುದಿ ಬಂತು. ನಮಗೆ ಇಷ್ಟು ಕುದಿ ಬಂದರೆ ಸಾಕು, ಹಾಲು ಹಾಕಿರೋದ್ರಿಂದ ಉಕ್ಕಿ ಸಹ ಬರುತ್ತೆ, ಹಾಗೆ ನಮಗೆ ಇಷ್ಟಿಗೆ ಸಾಕು. ಇದನ್ನೀಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ನಾವಿದನ್ನೀಗ ಒಂದು ಅರಪೆ ಇಟ್ಟು ಈ ರೀತಿಯಾಗಿ ಫಿಲ್ಟರ್ ಮಾಡ್ಕೊಳ್ತಿದ್ದೇವೆ. ನೋಡಿ, ಇದು ಮಣ್ಣಿನ ಒಂದು ಲೋಟ, ಇದರಲ್ಲಿ ಕುಡಿಲಿಕ್ಕೆ ಭಾರಿ ಖುಷಿ ಅನಿಸುತ್ತೆ, ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ನೋಡಿ, ಸಿಂಪಲ್ಲಾಗಿ ನಾವೀಗ ಥಾತೈಯ ಕಷಾಯನ ಮಾಡಿದ್ವಿ. ಇದೇ ರೀತಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ,
ಹಾಗೆ ನೀವು ಟ್ರೈ ಮಾಡಿದ್ದು ನಿಮಗೆ ಹೇಗೆ ಅನಿಸ್ತು, ಅಥವಾ ಈ ರೀತಿ ಕಷಾಯ ನೀವು ಮೊದಲು ಕುಡ್ದಿದ್ರಾ, ಅಥವಾ ಬೇರೆ ಏನಾದರೂ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ ನಮಗೆ ನೀವು ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗಲೂ ಹೆಚ್ಚಿನ ಮಾಹಿತಿನ ನಿಮಗೆ ನಾನು ಬೇಕಾದರೆ ಕೊಡ್ತೀನಿ. ಸೌಮ್ಯ ಕುಡಿದು ಟೇಸ್ಟ್ ನೋಡ್ತಾ ಇದ್ದಾಳೆ. ಯಾವತ್ತು ಕುಡಿತೀನೋ ಸ್ಪೆಷಲ್ ಅಂತೇನಲ್ಲ, ಬಟ್ ನಿಮಗೆ ತೋರಿಸ್ಬೇಕನ್ನೋದಕ್ಕೋಸ್ಕರ ಒಂದೆರಡು ಸಿಪ್ಪು ಕುಡಿಯೋದಷ್ಟೇ. ಹೇಗುಂಟ? ಸೂಪರ್ ಉಂಟಂತೆ. ಆ್ಯಕ್ಚುಲಿ ಇವಳಿಗೆ ಬೆನ್ನು ಇತ್ತು, ಇವಳ ಬೆನ್ನು ಈ ಕಷಾಯ ಕುಡಿದ ನಂತರ ತುಂಬ ಕಮ್ಮಿ ಆಗಿದೆ. ಯಾವತ್ತು ಮಾಡಿ ಕುಡಿತಾ ಇರ್ತಾಳೆ. ಹಾಗೆ ತುಂಬ ಜನ ಕಮೆಂಟ್ ಹಾಕಿದ್ರು, ಅದಕ್ಕೋಸ್ಕರ ಈ ಕಷಾಯನ ಮಾಡಿ ತೋರಿಸ್ತಿದ್ದೀನಿ. ಸ್ನೇಹಿತರೆ ನೋಡಿದ್ರಲ್ಲ, ಇದಿಷ್ಟು ತಾತೈ ಅಥವಾ ತಾತಪ್ಪೆಯ ಕಷಾಯ ಮಾಡುವಂಥ ರೆಸಿಪಿ ಆಗಿತ್ತು. ಈ ಕಷಾಯ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನೇ ಇದ್ದರೂ ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಅದಕ್ಕೆ ನಿಮಗೆ ಆನ್ಸರ್ನ ಮಾಡೇ ಮಾಡ್ತೀನಿ. ಎನಿವೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ. ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಅಥವಾ ಒಂದೊಳ್ಳೆಯ ಗಿಡಮೂಲಿಕೆ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.